ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಮುಳ್ಳು ಸವತೆ ಗುಳಿಯಪ್ಪಂ ಅಥವಾ ಗುಳಿ ಸುಟ್ಟೆವು ಅಂತ ಇದರನ್ನು ಕರೀತಾರೆ. ಇದು ಮಂಗಳೂರು ಹವ್ಯಕ ಬ್ರಾಹ್ಮಣರ ಶೈಲಿಯ ಒಂದು ಸಿಹಿ ಅಂತ ಹೇಳ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಸ್ನ್ಯಾಕ್ ಐಟಮ್ ಅಂತಲೂ ಹೇಳ್ಬೋದು. ತುಂಬ ಪರಿಮಳ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಇದಕ್ಕೆ ಅಕ್ಕಿಯನ್ನು ನೆನೆಸಿಟ್ಕೋಬೇಕು. ನಂತರ ಸೌತೆಕಾಯಿಯನ್ನು, ಮುಳ್ಳು ಸೌತೆಕಾಯಿಯನ್ನು ತುರಿದಿಟ್ಕೋಬೇಕು. ಹಸಿ ತೆಂಗಿನ ತುರಿ, ಏಲಕ್ಕಿ ಪುಡಿ ಇವಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ರುಬ್ಬಿ ಒಂದು ಕಡಾಯಿಗೆ ಅದರನ್ನು ಹಾಕಬೇಕು. ಸ್ವಲ್ಪ ನೀರಾಗಿದ್ದರೂ ನಡೆಯುತ್ತೆ. ಇದನ್ನು ಸ್ವಲ್ಪ ಬೇಯಿಸಬೇಕು, ಕಾಯಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪಗಾಗೋವರೆಗೂ ಇದನ್ನು ಬೇಯಿಸಬೇಕು. ಹೀಗೆ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಗುಳಿ ಸುಟ್ಟವು ತವ ಅಥವಾ ಪಡ್ಡು ಬಂಡಿಯನ್ನು ಬಿಸಿ ಮಾಡಿ ತುಪ್ಪವನ್ನು ಹಾಕಿ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಹಾಕಿ ಮುಚ್ಚಿ ಬೇಯಿಸಬೇಕು. ಇದರನ್ನು ತುಪ್ಪ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದರನ್ನು ಮಗ್ಚಿ ಹಾಕಿ ಎರಡೂ ಕಡೆಯಲ್ಲೂ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬೇಯಿಸಬೇಕು. ಬೇಯಿಸಿದರೆ ರುಚಿಕರವಾದಂತಹ, ತುಂಬ ಪರಿಮಳ ಇರುತ್ತೆ, ಅರೋಮ ಇರುತ್ತೆ. ಗುಳಿ ಅಪ್ಪಂ ಅಥವಾ ಗುಳಿ ಸುಟ್ಟವು ರೆಡಿಯಾಗುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಅಥವಾ ತುಪ್ಪವನ್ನು ಹಾಕ್ಕೊಂಡು ಕೂಡ ತಿನ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನನ್ನ ವಿಡಿಯೋಗಳೆಲ್ಲವೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ಇನ್ನಷ್ಟು ಸುಲಭವಾದ ರುಚಿಕರವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.